ಹಾಯ್ ಹೆಲೋ ನಮಸ್ತೆ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನಿವತ್ತು ಇನ್ನೊಂದು ಇನ್ಫಾರ್ಮೇಟಿವ್ ವಿಡಿಯೋ ಜೊತೆ ಬಂದಿದ್ದೀನಿ ಅದೇನು ಅಂದರೆ ಕೈಲಾಸಗಿರಿ ಬೆಟ್ಟ ಕೈಲಾಸಗಿರಿ ಅಂತಲೇ ಪ್ರಸಿದ್ಧಿ ಆಗಿರುವಂಥದ್ದು ಎಷ್ಟೊಂದು ಜನ ಒನ್ ಡೇ ಟ್ರಿಪ್ ಥರ ಪ್ಲ್ಯಾನ್ ಮಾಡಿ ಹೋಗ್ತಾ ಇರ್ತಾರೆ ಲೈಕ್ ಬೈಕ್ ರೈಡಿಂಗ್ಸೇ ಜಾಸ್ತಿ ಅಂತ ಅನ್ಕೋತೀನಿ ನನಗೆ ಗೊತ್ತಿರೋ ಪ್ರಕಾರ ಸೊ ಇಷ್ಟೊಂದು ಜನ ವಿಸಿಟ್ ಮಾಡ್ತಾ ಇರ್ತಾರೆ ಬಿಕಾಸ್ ಕೇವ್ ಟೆಂಪಲ್ ಅಂತಲೇ ಪ್ರಸಿದ್ಧಿಯಾಗಿರುತ್ತೆ ಅದು ಸುತ್ತಮುತ್ತ ವೆದರ್ ಕೂಡ ಚೆನ್ನಾಗಿರುತ್ತೆ ಅಂತ ಈ ಟೆಂ ಈ ದೇವಸ್ಥಾನಕ್ಕೆ ವಿಸಿಟ್ ಕೊಡ್ತಾಯಿರ್ತಾರೆ ಬಟ್ ಆದರೆ ಇಷ್ಟೊಂದು ಜನಕ್ಕೆ ಅಷ್ಟು ದೂರ ಹೋಗಿ ಅವ್ರ ಹತ್ರನೇ ಇರೋ ಇನ್ನೊಂದು ಪ್ಲೇಸ್ಗೆ ವಿಸಿಟ್ ಮಾಡ್ದಿರೋ ರಿಟರ್ನ್ ಬರ್ತಿದ್ದಾರೆ ಸೊ ಇದು ನಾನು ಎಷ್ಟೊಂದು ಜನಗಳು ಕೈಲಾಸ್ಗಿರಿಗೆ ಹೋದಾಗ ಸ್ಟೇಟಸಲ್ಲಾಗ್ದಾಗ ಇಲ್ಲ ಎಫ್ ಬಿ ಪೋಸ್ಟಲ್ಲಿ ಹಾಕಿದಾಗ ಎಲ್ಲ ನಾನು ಕೇಳ್ತಿದ್ದೆ ಈ ಪ್ಲೇಸ್ಗೆ ಹೋಗಿದ್ರಾ ಅಂತ ಹೇಳಿದ್ರೆ ಹೌದಾ ಈ ಪ್ಲೇಸ್ ಇರೋದೇ ನಮಗೆ ಗೊತ್ತಿಲ್ವಲ್ಲ ಅಂತ ಹೇಳ್ತಾರೆ ಸೊ ಅದಕ್ಕೆ ಯಾಕೆ ನಾನು ವೀಡಿಯೋ ವಿಡಿಯೋ ಮುಖಾಂತರ ನಾನು ಗೊತ್ತಿರೋದನ್ನು ತಿಳಿಸ್ಬಾರ್ದು ಅಂತ ಈ ವಿಡಿಯೋ ಮಾಡ್ತಿದ್ದೀನಿ ಅದೇನು ಅಂದರೆ ಕೈಲಾಸ್ಗಿರಿಗೆ ಹೋಗ್ತೀರಾ ಅದು ಚಿಂತಾಮಣಿ ಹತ್ರ ಇರೋದು ನೀವು ಮ್ಯಾಪಲ್ಲಿ ಹಾಕಿದ್ರು ಗೊತ್ತಾಗ್ತದೆ ಯಾರಾದರೂ ಹೊಸಬರು ಇನ್ನೂ ಹೋಗಿಲ್ಲ ಅನ್ನೋರಿಗೆ ನೀವು ಮ್ಯಾಪಲ್ಲಿ ಹಾಕಿದ್ರೂ ಕೂಡ ಕೈಲಾಸಗಿರಿ ಬೆಟ್ಟ ಗೊತ್ತಾಗುತ್ತೆ ಚಿಂತಾಮಣಿ ನಿಯರ್ ಬೈ ಇರುವಂಥದ್ದು ಸೊ ನೀವು ಅಲ್ಲಿ ಹೋದಾಗ ಪಾರ್ಕಿಂಗಲ್ಲಿ ಪಾರ್ಕಿಂಗ್ ಸ್ಲಾಟಲ್ಲಿ ಪಾರ್ಕ್ ಮಾ ವೆಹಿಕಲ್ಸ್ ಪಾರ್ಕ್ ಮಾಡಿದಾದ್ಮೇಲೆ ನೀವು ಕೈಲಾಸಗಿರಿ ಕೆ ಟೆಂಪಲ್ ನೋಡೋದಕ್ಕೆ ಕಲ್ಲು ಮಣ್ಣು ಇರೋ ಜಾಗದಲ್ಲಿ ನೀವು ಕ್ಲೈಮ್ ಮಾಡಿಕೊಂಡು ನಡ್ಕೊಂಡು ಹೋಗಬೇಕಾಗತ್ತೆ ಸ್ವಲ್ಪ ಜಾ ಸ್ವಲ್ಪ ದೂರ ಅಲ್ವಾ ಸ್ವಲ್ಪ ದೂರ ನಡ್ಕೊಂಡು ಹೋದ್ಮೇಲೆ ನಿಮ್ಗೆ ಅದು ದೊಡ್ಡ ಬೆಟ್ಟ ಕೈಲಾಸ್ ಕೈಲಾಸ್ಗಿರಿಯ ಕೇವ್ ಟೆಂಪಲ್ ಅನ್ನೋದು ಸಿಗುತ್ತೆ ಅಲ್ಲೆಲ್ಲ ನೀವು ದರ್ಶನ ಎಲ್ಲ ಮಾಡ್ಕೊಂಡು ಬರ್ತೀರಾ ನೀವು ಮತ್ತೆ ರಿಟರ್ನ್ ಕೆಳಗಡೆ ಬರಬೇಕಾದ್ರೆ ನಿಮ್ಗೊಂದು ದೊಡ್ಡ ಗೇಟ್ ಸಿಗುತ್ತೆ ಅಬ್ಸರ್ವ್ ಮಾಡಿರ್ತೀರ ದೊಡ್ಡ ಗೇಟ್ ಅದೆಲ್ಲೋ ಇರುವಂಥದ್ದಲ್ಲ ನಿಮ್ಗೆ ಕಣ್ಣಿಗೆ ಕಾಣಿಸುತ್ತೆ ಆ ಗೇಟ್ ಇರುವಂಥದ್ದು ಅಲ್ಲಿ ಯಾವಾಗ್ಲೂ ಒಂದು ಜೀಪ್ ಇರುತ್ತೆ ಆ ಜೀಪ್ ಇರೋದು ಏನು ಏನಕ್ಕೆ ಅಂದರೆ ಲೈಕ್ ನಮ್ಮಂಥವ್ರನ್ನ ಟೂರಿಸ್ಟ್ಗಳನ್ನ ಕರ್ಕೊಂಡೋಗಿ ಕರ್ಕೊಂಬರೋದಕ್ಕೆ ಇದು ಫ್ರೀ ಫ್ರೀ ಆಫ್ ಕಾಸ್ಟಲ್ಲಿ ಅವರೇ ಕರ್ಕೊಂಡೋಗಿ ಅವರೇ ಕರ್ಕೊಂಬರ್ತಾರೆ ಇನ್ನೊಂದು ಪ್ಲೇಸಿಗೆ ಕರ್ಕೊಂಡು ಹೋಗ್ತಾರೆ ಅಲ್ವಾ ಆ ಪ್ಲೇಸ್ ಒಂದು ಟೆನ್ ಫಿಫ್ಟೀನ್ ಮಿನಿಟ್ಸ್ ಜರ್ನಿ ಆಗುತ್ತೆ ಅಷ್ಟೇ ಆ ಜಾಗ ಏನಂದರೆ ಫುಲ್ ಮಡ್ಡಿ ರೋಡ್ ರೋಡ್ಸ್ ಸರಿ ಇಲ್ಲ ಮಡ್ಡಿ ರೋಡ್ ಅದಕ್ಕೋಸ್ಕರನೇ ಜೀಪ್ನ ಬಿಟ್ಟಿರೋ ಅಂಥದ್ದು ಸೊ ನಾವು ಜೀಪ್ ಬೈಕಲ್ಲಿ ಸಹ ಹೋಗ್ಬೋದು ಬೈಕಲ್ಲಿ ಕಾರಲ್ಲಿ ಎಲ್ಲ ಹೋಗ್ಬೋದು ಬಟ್ ಆದರೆ ಜೀಪಲ್ಲಿ ಸಹ ಕರ್ಕೊಂಡು ಹೋಗ್ತಾರೆ ಬಿಕಾಸ್ ನಮ್ಗೆ ಯಾವ ಥರ ಅಂತ ಗೊತ್ತಿರಲ್ವಲ್ಲ ಅದಕ್ಕೋಸ್ಕರ ಅಲ್ಲಿ ಏನು ಏನಿದೆ ಅಂತ ಹೇಳಿದ್ರೆ ಅದೊಂಥರ ಫುಲ್ ಹಿಸ್ಟಾರಿಕಲ್ ಪ್ಲೇಸ್ ಅಂತಲೇ ಹೇಳ್ಬೋದು ಬಟ್ ಆದರೆ ಎಷ್ಟೊಂದು ಜನಕ್ಕೆ ಅದ್ರ ಬಗ್ಗೆ ಗೊತ್ತಿಲ್ಲ ಬಿಕಾಸ್ ಇವಾಗ ಇವಾಗಿವಾಗ ಫೇಮಸ್ ಆಗ್ತಿದೆ ಇನ್ನೂ ಅಪ್ಡೇಟ್ ಆಗ್ತಿದೆ ಅದಕ್ಕೋಸ್ಕರ ಎಷ್ಟೊಂದು ಜನಕ್ಕೆ ಗೊತ್ತಿಲ್ಲ ಆ ಪ್ಲೇಸ್ ಬಗ್ಗೆ ನಾವು ಸ್ಟೆಪ್ ಬೈ ಮಿಸ್ಟೇಕ್ ಆಗಿ ಆ ಪ್ಲೇಸ್ಗೆ ಹೋಗಿದ್ದು ನಮ್ಗೆ ಗೊತ್ತು ಅಂತ ನಾವು ಹೋಗಿಲ್ಲ ನಾವು ಸುಮ್ಮನೆ ಏನೋ ಕೈಲಾಸ್ಗಿರಿಗೆ ಹೋದ್ವಿ ನಾವು ಈ ಥರನೇ ಎಲ್ಲಾರ ಥರನೇ ಒನ್ ಡೇ ಸ್ಪೆಂಡ್ ಮಾಡೋಣ ಕೈಲಾಸ್ಗಿರಿದಲ್ಲಿ ಆ ಬೆಟ್ಟದಲ್ಲಿ ಅಂತಲೇ ನಾವು ಹೋಗಿದ್ದು ಸುಮ್ಮನೆ ಅಲ್ಲಿ ಕೂತ್ಕೊ ಆ ಗೇಟ್ ಹತ್ರನೇ ಒಂದು ಬೆಟ್ಟ ಒಂದು ಚಿಕ್ಕ ಬೆಟ್ಟ ಇತ್ತು ಅದಕ್ಕೋಸ್ಕರ ಕುತ್ಕೊಂಡು ಫೋಟೋ ಸೆಷನ್ ಎಲ್ಲ ಮಾಡ್ಕೊಬೇಕಾದ್ರೆ ಲೈಕ್ ಅಲ್ಲಿ ಇದ್ದೋ ಜೀಪ್ ಡ್ರೈವರೇ ಕೇಳಿದ್ದು ಲೈಕ್ ಬರ್ತೀರಾ ಇಲ್ಲೊಂದು ದೇವಸ್ಥಾನ ಇದೆ ಅಂತ ಹೇಳ್ಬಿಟ್ಟು ನಾನು ಹೌದಲ್ವಾ ಒಂದು ದಿನ ಪೂರ್ತಿ ಸ್ಪೆಂಡ್ ಮಾಡೋಕ್ಕಂತ ಹೋಗಿರೋದು ಹೋಗೋಣ ಬಿಡು ಅಂತ ಸುಮ್ಮನೆ ಹೋದ್ವಿ ಏನೋ ಬೈ ಮಿಸ್ಟೇಕ್ ಆದ್ರೂ ಒಂಥರ ಹೋಗಿದ್ದಕ್ಕೆ ತುಂಬಾ ತೃಪ್ತಿ ಆಯಿತು ಬಿಕಾಸ್ ಯಾರೇ ಆಗಲಿ ಈ ವಿಡಿಯೋ ಮಾಡಿದ್ಮೇಲೆ ಆಗಲಿ ಇಲ್ಲ ಅದಕ್ಕಿಂತ ಮುಂಚೆ ಹತ್ರ ಬೇಕಾದರೆ ಕೇಳಿ ಆ ಪ್ಲೇಸ್ಗೆ ಹೋಗಿರೋ ತೃಪ್ತಿ ಅವ್ರಿಗೆ ಸಿಗುತ್ತೆ ಬಿಕಾಸ್ ಆ ಥರ ಇದೆ ಆ ಪ್ಲೇಸು ಅಲ್ಲಿ ಹೋಗಿದಾದ್ಮೇಲೆ ಅದೇನಂದ್ರೂ ಒಂದು ಒಳ್ಳೆ ಟ್ರೆಕ್ಕಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಬಿಕಾಸ್ ಏಳು ಸುತ್ತಿನ ಕೋಟೆ ನೀವು ಅಲ್ಲಿ ಆ ಜಾಗಕ್ಕೆ ಹೋಗಿದ ತಕ್ಷಣವೇ ನಿಮಗೆ ಕೆಳಗಡೆನೆ ಒಂದು ಆಂಜನೇಯ ಗುಡಿ ಸಿಗುತ್ತೆ ಚಿಕ್ಕದು ಇನ್ನೂ ಡೆವಲಪ್ಮೆಂಟ್ ಆಗಿಲ್ಲ ಇನ್ನು ಇವಾಗ ಇವಾಗ ಡೆವಲಪ್ಮೆಂಟ್ ಆಗ್ತಾ ಇರೋದು ಒಂದು ಚಿಕ್ಕ ಗುಡಿ ಸಿಗುತ್ತೆ ಆ ಗುಡಿ ಮೇಲ್ಗಡೆ ಒಂದು ಸ್ಟೆಪ್ ಮೇಲ್ಗಡೆನೆ ಸ್ವಲ್ಪ ಹೋಗ್ಬೇಕು ನಡ್ಕೊಂಡು ಬಿಕಾಸ್ ಅದು ಬೆಟ್ಟ ಕ್ಲೈಂಬಿಂಗಲ್ಲ ಅಲ್ಲ ಮೇಲುಗಡೆಯೂ ಒಂದು ಹೆಣ್ಣು ದೇವ್ರದ್ದು ಒಂದು ಚಿಕ್ಕ ಗುಡಿ ಇದೆ ಮತ್ತೆ ಮತ್ತೆ ನೀವು ಫೈನಲ್ ಏಳು ಏಳನೇ ಸುತ್ತಿನ ಹೋದ್ರೆ ಅಲ್ಲಿ ಒಂದು ಶಿವನ ದೇವಸ್ಥಾನ ಇದೆ ಸೊ ನೀವು ಇಲ್ಲಿಂದ ನೋಡಬೇಕಾದ್ರೆ ಒಂದು ಕೋಟೆ ಕಾಣಿಸುತ್ತೆ ಓ ಇಲ್ಲೇ ಇಷ್ಟೇ ಹತ್ರ ಅಲ್ಲ ಹತ್ಬಿಡ್ಬೋದು ಅಂತ ಅಂದ್ಕೋತೀವಿ ನಾನು ಆ ಥರನೇ ಅಂದ್ಕೊಂಡು ಹತ್ತಿದ್ದು ಇಲ್ಲಿ ಕೆಳಗಡೆಯಿಂದ ಇದ್ರು ಇದು ಏಳು ಸಿಗ್ತೀನಿ ಕೋಟೆ ಅಂತೆಲ್ಲ ಅಲ್ಲಿ ಹೋಗಿದ ತಕ್ಷಣ ನಿಮ್ಗೆ ಜನಗಳೇ ಇನ್ಫಾರ್ಮೇಷನ್ ಕೊಡ್ತಾರೆ ಆ ಜಾಗದ ಮಹಿಮೆ ಬಗ್ಗೆ ಅಲ್ಲಿ ನಡೀತಾ ಇರೋ ಹಿಸ್ಟಾರಿಕಲ್ ಮಹಿಮೆಗಳ ಬಗ್ಗೆ ಎಲ್ಲನೂ ಅಲ್ಲಿರೋ ಜನಗಳೇ ನಿಮ್ಗೆ ಇನ್ಫಾರ್ಮೇಷನ್ ಕೊಡ್ತಾರೆ ನನಗಿಂತ ಫುಲ್ ಗೈಡ್ ಮಾಡ್ತಾರೆ ಅಲ್ಲಿರೋರು ನನಗೇನು ನಾಲೆಜ್ ಇದೆ ಅದು ನಿಮ್ಗೆ ಶೇರ್ ಮಾಡ್ತೀನಿ ನಾನು ಆ ಥರನೇ ಅಂದ್ಕೊಂಡು ಹತ್ರ ತಾನೆ ಅಂತ ಅಂದ್ಕೊಂಡು ನಾನು ಕೂಡ ಅತ್ತೆ ನೀವು ಒಂದು ಕೋಟೆ ಹತ್ತಿದ್ಮೇಲೆ ಇನ್ನೊಂದು ಕೋಟೆ ನಿಮಗೆ ಕಾಣಿಸೋದು ಕೆಳಗಡೆಯಿಂದನೇ ನಾನೇನು ಅಂದ್ಕೊಂಡೆ ಓ ಏಳು ಸುತ್ತಿನ ಕೋಟೆ ಅಂತ ಹೇಳಿದ್ರೆ ಲೈಕ್ ಅಲ್ಲೇ ಒಂಥರ ರೌಂಡಪ್ಸ್ ಆಗಿ ಲೈಕ್ ಅಷ್ಟೇ ಇರುತ್ತೆ ಅಂತ ನಾನು ಅಂದ್ಕೊಂಡಿದ್ದು ಬಟ್ ಅಲ್ಲ ನಾವು ಇಲ್ಲಿಂದ ಎಷ್ಟು ಹತ್ತಿರ್ತೀವೋ ಅದು ಒಂದು ಆಮೇಲೆ ಇಲ್ಲಿಂದ ಇರ್ತೀವೋ ಅದು ಎರಡು ನಾವು ಒಂದೊಂದು ಹಂತಕ್ಕೆ ಹೋದ್ಮೇಲೆ ಇನ್ನೊಂದು ನಮಗೆ ಕಾಣಿಸೋದು ನಾವು ಕೆಳಗಡೆ ಇರಬೇಕಾದ್ರೆ ಅದು ಕಾಣಿಸೋಲ್ಲ ಒಂಥರ ಫುಲ್ ಚೆನ್ನಾಗಿತ್ತು ಟ್ರೆಕ್ಕಿಂಗ್ ಪ್ಲೇಸ್ ಅಂತಲೇ ಹೇಳ್ಬೋದು ಅಂತ ಹೇಳಿದ್ನಲ್ಲ ಫುಲ್ ಎಂಜಾಯ್ ಮಾಡ್ಬೋದು ಫ್ರೆಂಡ್ಸ್ ಜೊತೆ ಫ್ಯಾಮಿಲಿ ಜೊತೆ ಎಲ್ಲ ಹೋದರೆ ಫುಲ್ ಎಂಜಾಯ್ ಮಾಡ್ಬೋದು ಅದು ಇನ್ನೂ ವೆದರ್ ಚೆನ್ನಾಗಿರ್ಬೇಕಾದ್ರೆ ಅಂತೂ ಹೋದರೆ ಇನ್ನೂ ಚೆನ್ನಾಗಿರುತ್ತೆ ಪ್ಲೇಸಸ್ಸು ಸೊ ವೆದರ್ ಕೂಡ ನೀವು ಪ್ಲ್ಯಾನ್ ಮಾಡ್ಕೊಂಡು ಹೋಗಿ ಎಂಜಾಯ್ ಮಾಡ್ತೀರಾ ಆಮೇಲೆ ಏನು ಅಂದರೆ ನಾವು ನಾನು ಹೇಳಿದ್ನಲ್ಲ ಕೊನೆ ಸುತ್ತಿನ ಕೋಟೆಯಲ್ಲಿ ಏಳು ಸುತ್ತಿನ ಕೋಟೆಯಲ್ಲಿ ಶಿವನ ದೇವಸ್ಥಾನ ಇರುತ್ತೆ ಅಂತ ಹೇಳ್ಬಿಟ್ಟು ಶಿವನ ದೇವಸ್ಥಾನ ಮುಂದೆ ಒಂದು ಎಣ್ಣೆ ಕಣಜ ಅಂತ ಅದ್ರ ಹೆಸರು ಲೈಕ್ ಕೊಳ ನೀರು ಶೇಕಡಣೆ ಆಗುತ್ತಲ್ಲ ಆ ಥರ ಕೊಳ ಎಣ್ಣೆ ಕಣಜ ಅಂತ ಅದ್ರ ಹೆಸರು ಆ್ಯಕ್ಚುಲಿ ಆ ದೇವಸ್ಥಾನ ಹತ್ರ ಹೋದಾಗ ಇದಿರೋದೆಲ್ಲ ನಿಮ್ಗೆ ಗೊತ್ತಾಗಲ್ಲ ಲೈಕ್ ಅಲ್ಲೇ ಮುಂದೆ ಎಲ್ಲ ಸ್ವಲ್ಪ ಓಡಾಡಿದ್ರೆ ನಿಮ್ಗೆ ಕಾಣಿಸುತ್ತೆ ಇವಾಗೆಲ್ಲ ಆ್ಯರೋ ಮಾರ್ಕ್ಸ್ ಹಾಕಿದ್ದಾರೆ ಅಂತ ಅನ್ಕೋತೀನಿ ಗೈಡ್ ಮಾಡೋದಕ್ಕೋಸ್ಕರ ಅಲ್ಲಿ ಅದರದ್ದು ಮಹಿಮೆ ಏನು ಅಂದರೆ ಅದು ಪ್ರಸಿದ್ಧಿ ಏನು ಅಂತ ಹೇಳಿದ್ರೆ ಸೀತಾ ಸೀತಾ ರಾಮ ಸೀತೆ ವನ್ವಾಸಕ್ಕೆ ಹೋಗಿರೋದು ಎಲ್ಲರಿಗೂ ಗೊತ್ತಿರೋವಂಥ ವಿಷಯ ಅಲ್ವಾ ಆಗ ಸೀತೆ ಈ ಎಣ್ಣೆ ಕಂಜಾದಿಂದ ಸಿಗೋ ನೀರಿನಿಂದನೇ ದೀಪ ಹಚ್ತಿದ್ರಂತೆ ಸೊ ಇದೇ ಪ್ರಸಿದ್ಧಿಯಲ್ಲಿ ಇವಾಗಲೂ ಸಹ ಆ ನೀರು ಎಲ್ಲಿಂದ ಬರುತ್ತೆ ಅಂತ ಯಾರಿಗೂ ಗೊತ್ತಿಲ್ಲ ಬಟ್ ಅಲ್ಲಿ ನೀರು ಶೇಖರ್ಣೆ ಆಗ್ತಾನೇ ಇರುತ್ತೆ ಸ್ವಲ್ಪ ಸ್ವಲ್ಪ ಶೇಖರ್ಣೆ ಆಗ್ತತೆ ಬಿಕಾಸ್ ಜನಗಳು ಅದು ರೋಗ ನಿರೋಧಕ ಮಾಡುತ್ತಂತೆ ರೋಗ ಈ ಯಾವುದೇ ಥರದ ರೋಗ ಇದ್ರೂ ನಿವಾರಣೆ ಮಾಡುತ್ತಂತೆ ಆ ನೀರು ಸೊ ಅಷ್ಟು ಪವರ್ಫುಲ್ ಇದೆಯಂತೆ ಆ ನೀರಿಗೆ ಸೊ ಅಲ್ಲಿನ ಜ ಸ್ಥಳೀಯರು ಇಲ್ಲ ಈ ನೀರಿನ ಬಗ್ಗೆ ಗೊತ್ತಿ ಗೊತ್ತಿರೋರು ಲೈಕ್ ಎಲ್ಲರೂ ಬಂದ್ಬಿಟ್ಟು ನೀರನ್ನ ಎತ್ಕೊಂಡು ಹೋಗೋದ್ರಿಂದ ಲೈಕ್ ಸ್ವಲ್ಪ ಸ್ವಲ್ಪನೇ ಶೇಖರ್ಣೆ ಆಗ್ತಾ ಇರುತ್ತೆ ಫುಲ್ ತುಂಬಿದೆ ಅಂತ ಅಲ್ಲ ಬಿಕಾಸ್ ಖಾಲಿ ಆಗ್ತಾ ಇದೆ ಜನಗಳು ಬಂದು ಬಂದು ಎತ್ಕೊಂಡು ಹೋಗ್ತಾ ಇರೋದಕ್ಕೆ ಲೈಕ್ ದಿನ ದಿನ ಶೇಖರಣೆ ಇದೆ ಸೊ ಅಲ್ಲ ಇದೊಂದು ದೊಡ್ಡ ಪ್ರಸಿದ್ಧಿ ಅಂತಲೇ ಹೇಳ್ಬೋದು ಅದರದು ಎಣ್ಣೆ ಕಂಜಾ ಆ ನೀರಿನಿಂದನೇ ದೀಪ ಹಚ್ತಿದ್ರಂತೆ ಸೀತೆ ಮಾತೆ ಸೊ ಅದಕ್ಕೋಸ್ಕರನೇ ಇದು ಇನ್ನೂ ಪಾಪ್ಯುಲರ್ ಆಗಿಲ್ಲ ಇವಾಗ 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 ಇನ್ನೂ ಪಾಪ್ಯುಲರ್ ಆ್ಯಂಡ್ ಅಪ್ಡೇಟ್ ಕೂಡ ಆಗ್ತಿದೆ ಬಿಕಾಸ್ ರೋಡ್ಸ್ ಕೂಡ ಸರಿ ಇಲ್ಲ ನಿಮ್ಗಿನ್ನೂ ಅಲ್ಲಿ ಹೋಗಿದಾದ್ಮೇಲೆ ಇನ್ನೂ ಡೀಟೇಲ್ಸ್ ಸಿಗುತ್ತೆ ಬಟ್ ಪ್ಲೇಸ್ ಮಾತ್ರ ಚೆನ್ನಾಗಿದೆ ಎಂಜಾಯ್ ಮಾಡ್ತೀರಾ ಅಂತ ಅನ್ಕೋತೀನಿ ನೆಕ್ಸ್ಟ್ ಟೈಮ್ ಏನಾದರೂ ಕೈಲಾಸ್ಗಿರಿಗೆ ಏನಾದರೂ ಪ್ಲ್ಯಾನ್ ಮಾಡೋಂಗಿದ್ರೆ ಈ ಪ್ಲೇಸ್ಗೆ ಹೋಗೋದು ಮಾತ್ರ ಯಾರೂ ಮಿಸ್ ಮಾಡ್ಕೋಬೇಡಿ ನಿಜ ನೀವು ಎಲ್ಲೆಲ್ಲೋ ಹೋಗ್ತೀರಾ ಟ್ರೆಕ್ಕಿಂಗ್ಗೆ ಲೈಕ್ ಅಷ್ಟು ದೂರ ಹೋಗಿದ್ದೀರಾ ಅಂದಮೇಲೆ ಈ ಪ್ಲೇಸ್ ಕೂಡ ವಿಸಿಟ್ ಮಾಡಿ ನಿಮ್ಗೆ ಇಷ್ಟ ಆಗುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಎಲ್ಲರಿಗೂ ಇನ್ಫಾರ್ಮೇಟಿವ್ ಆಗಿತ್ತು ಅಂತ ಅನ್ಕೋತೀನಿ ಯಾರ್ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಈ ವಿಡಿಯೋ ನಿಮಗೆಲ್ಲ ಇಷ್ಟ ಆಯಿತು ಅಂದ್ಕೋತೀನಿ ಥ್ಯಾಂಕ್ ಯು